ಬೀದರ್ ಜಿಲ್ಲೆಯ ಚಿತಗುಪ್ಪ ತಾಲೂಕಿನ ಬಿಳಖಿರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿರವರು ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಕೆಲಸ ಕಾರ್ಯಗಳು ಆಗಬೇಕಾದರೆ ಜನರ ಹತ್ತಿರ 30% ಹಣ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಗಳು ಕೇಳಿಬಂದಿವೆ. ಈ ಅವ್ಯವಸ್ಥೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವತಿಯಿಂದ ತಾಲೂಕು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. इपत् सवि हद् सवि रूपये ऐनपंद्रे पर्सेंटेज कहती मन थम कुछ सवि रूपये तोलती सर मनवी पत्र सलि मतना कर्नाटक रक्षणा वेदिके तालूक अध्यक्ष ईरप्पा मळुगूडरवरु बेळकेरी ग्राम पंचायत अभिवृद्धि अधिकारी शिवकुमारवरु सदस्य उद्योगखात्री योजना अडियल्लि 14ने हणकासु योजनेयल्लि कामगारी माडदे कामगारी हेसरिन मेले बिल्लन्न मंजूरति माडिकोंडु प्रतियोब्बर हत्तिर 30% हण पडेदुकोळ्ळुत्तिद्दारे एंदु हेळलागुत्तिदे. ಮೇಲಾಗಿ ಮಾಡಗೋಳ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಕೇವಲ ಸುಣ್ಣಬಣ್ಣ ಮಾಡಿ ಅದರ ಹೆಸರಿನಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಬಿಲ್ ಅನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಇವರು ಈ ರೀತಿಯಾಗಿ ಲಂಚ ಪಡೆದುಕೊಳ್ಳುತ್ತಿರುವುದರಿಂದ ಸದರಿ ಗ್ರಾಮವು ಅಭಿವೃದ್ಧಿಯಿಂದ ಹಿಂದೆ ಉಳಿದಿದೆ. ಕೇವಲ ಅಧಿಕಾರಿಗಳ ಮನೆ ಅಭಿವೃದ್ಧಿಗೊಳ್ಳುತ್ತಿದೆ ಎಂದು ಆರೋಪಿಸಿದ್ದಾರೆ. ನೀವು ಪಿಡಿಓ ಅಲ್ಲಿ ಮತ್ತೆ ಜೈ ಅಲ್ಲಿ ಪ್ರತಿಯೊಬ್ಬರು ಡೈರೆಕ್ಟ್ ಅವರೇ ಏನಾದರೂ ಫೋನ್ ನಾಗ ಮಾತಾಡಲ್ಲ ಎದುರು ಹೋದ್ರೆ ಅಂದ್ರೆ फोन पे क्या महेश टीवी 12 ಕನ್ನಡ ಬೀದರ್ TV 12 ಕನ್ನಡ ಇದು ಕನ್ನಡಿಗರ ಧ್ವನಿ.